ಇಲ್ಲಿ ಕಿಚನ್ ಗಾರ್ಡನ್ ಬೆಳೆಸಿದಿರಲ್ಲ, ಇದನ್ನ ಯಾವ ನೀರಿಂದ ಬೆಳೆಸಿದಿರ ನೀವು? ಪಾತ್ರೆ ತೊಳೆದ ನೀರು, ಪಾತ್ರೆ ವೇಸ್ಟೇಜ್ ನೀರು ಬರುತ್ತಲ್ಲ ಅದರಿಂದ ನಾವು ಗಿಡಗಳನ್ನೆಲ್ಲ ನಾವು ಅಂದ್ರೆ ಗ್ರೇ ವಾಟರ್ ಬೂದು ನೀರು, ಬೂದು ನೀರಿನ ಉಪಯೋಗವನ್ನ ಮಾಡ್ಕೊಂತಾ ಇದ್ದೀರಾ. ಮೊದಲು ಇಲ್ಲಿ ಏನು ಹಾಕಿರ್ಲಿಲ್ಲ, ಈಗ ಏನು ಹಾಕಿರ್ಲಿಲ್ಲ. ಬಟ್ಟೆ ಗಿಡ ಮತ್ತೆ ಸೊಪ್ಪು ಟಮೋಟೋ ಗಿಡ ಮತ್ತೆ ಎಲ್ಲ ಹಾಕಿ ನಮ್ದೀಗ ಎಲ್ಲ ಬೆಳೆಸ್ತಾ ಇದೀವಿ. ಇದನ್ನ ನೀವು ಮಕ್ಕಳಿಗೆ ಉಪಯೋಗಿಸ್ತಾನು ಇದ್ದೀರಾ? ನಾವು ಬದನೆಕಾಯಿ ಮತ್ತೆ ಟಮೋಟೊ ಇವೆಲ್ಲ ತಿಂದು ಮಕ್ಕಳಿಗೆಲ್ಲ ಪೌಷ್ಟಿಕಾರಕ್ಕೆ ನಾವು ಉಪಯೋಗಿಸ್ತೀವಿ. ಇದರಿಂದ ನಿಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಅನ್ಸುತ್ತಾ ಇದೀನ? ತುಂಬಾ ಅನುಕೂಲ ಆಗ್ತಿದೆ. ನಮ್ಗೆ ಇನ್ನ ಪ್ಲೇಸ್ ಇದ್ರೆ ನಾವ್ ಇನ್ನೂ ಹಾಕ್ತೀವಿ ಮೇಡಮ್. ಇನ್ನ ನುಗ್ಗೆ ಗಿಡ ಹಾಕಿದೀವಿ, ಪಪ್ಪಾಯಿ ಗಿಡ ಹಾಕಿದೀವಿ. ಮಕ್ಳಿಗೆ ಒಂದು ಉಪಯೋಗ ಆಗೋದ್ರಿಂದ ಪೌಷ್ಟಿಕ ಗಿಡಗಳು ಹಾಕ್ಬೇಕು ಅಂತ ನಾವು. ಅಂದ್ರೆ ಈ ರೀತಿ ನೀರನ್ನ ಸ್ವಲ್ಪನು ವ್ಯಯ ಮಾಡೋದೇ ಉಪಯೋಗಿಸೋದು ನಿಮ್ಗೆ ಅನುಕೂಲ ಅಂತ ಅನ್ಸುತ್ತಾ? ತುಂಬಾ ಅನುಕೂಲ ಆಗಿದೆ ಮೇಡಮ್.